ನಮಸ್ಕಾರ ಸ್ನೇಹಿತರೆ, ಕಾಲಜ್ಞಾನ ಅಶೋಕ್ ಕುಂಡಲಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ಜುಲೈ 2023ರ ಕುಂಭರಾಶಿ ಭವಿಷ್ಯ ಹೇಗಿದೆ ಎಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ. ಕುಂಭರಾಶಿ ಒಂದು ಸಾಮಾನ್ಯ ಮತ್ತು ಗಾಳಿಯ ಚಿಹ್ನೆ ಮತ್ತು ಶನಿಯ ಒಡೆತನದಲ್ಲಿದೆ. ಈ ರಾಶಿಯಡಿಯಲ್ಲಿ ಜನಿಸಿದವರು ಸಂಶೋಧನೆ ಮಾಡಲು ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ಇವರು ಸ್ಥಿಮಿತ ಸ್ನೇಹಿತರನ್ನು ಹೊಂದಲು ಬಯಸುತ್ತಾರೆ. ಮಕರ ರಾಶಿಯವರಿಗೆ ಹೋಲಿಸಿದರೆ ಅವರು ತಮ್ಮ ಸ್ವಭಾವದಲ್ಲಿ ಸ್ವಲ್ಪ ನಿಧಾನವಾಗಿರುತ್ತಾರೆ. ಆದರೆ ಅವರು ಬುದ್ಧಿವಂತಿಕೆ ಮತ್ತು ಸೃಜನಶೀಲ ಚಿಂತನೆಯನ್ನು ಹೊಂದಿದ್ದಾರೆ. ಇವರು ಸಂಶೋಧನೆಯನ್ನು ಮುಂದುವರಿಸಲು ಆಸಕ್ತಿ ಹೊಂದಿರುತ್ತಾರೆ. ಈ ರಾಶಿಗೆ ಸೇರಿದವರು ಆರೋಗ್ಯ ಮತ್ತು ವೃತ್ತಿ ಜೀವನದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಬಹುದು. ಏಕೆಂದರೆ ಕೆಲವು ಹಿನ್ನಡೆಗಳು ಉಂಟಾಗಬಹುದು. ಹಿಮ್ಮುಖ ಚಲನೆಯಲ್ಲಿ ಶನಿಯು ತನ್ನದೇ ಆದ ಚಂದ್ರನ ಚಿಹ್ನೆಯಲ್ಲಿ ಇರಿಸಲ್ಪಟ್ಟಿರುವುದರಿಂದ ಈ ತಿಂಗಳು ಪ್ರಮುಖ ಗ್ರಹಗಳ ನಿಯೋಜನೆಯು ಉತ್ತಮವಾಗಿರುವುದಿಲ್ಲ ಎಂದು ತಿಳಿಸಲಾಗಿದೆ. ಈ ತಿಂಗಳು ಮೂರನೇ ಮನೆಯನ್ನು ಆಕ್ರಮಿಸಿಕೊಂಡಿರುವ ಗುರುವು ಹೆಚ್ಚಿನ ಮಟ್ಟದ ವೆಚ್ಚಗಳನ್ನು ಉಂಟು ಮಾಡಬಹುದು. ಕೆಲವೊಮ್ಮೆ ಈ ತಿಂಗಳಲ್ಲಿ ಹಣದ ನಷ್ಟವಾಗುವ ಸಾಧ್ಯತೆಗಳು ಕಂಡುಬರಬಹುದು. ರಾಹುಕೇತುಗಳು ಮೂರನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಇರುತ್ತಾರೆ. ಇದು ವಿದೇಶ ಪ್ರವಾಸ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳ ಮೂಲಕ ಲಾಭಗಳಿಗೆ ಸಹಾಯ ಮಾಡಬಹುದು. ಮೊದಲನೇ ಮನೆಯಲ್ಲಿ ಶನಿಯು ತನ್ನ ಸ್ವಂತ ರಾಶಿಯಲ್ಲಿ ನೆಲೆಗೊಂಡರೆ ಇವರು ತಮ್ಮ ವೃತ್ತಿ ಜೀವನದಲ್ಲಿ ಕಠಿಣ ಸವಾಲುಗಳು ಮತ್ತು ಹೆಚ್ಚಿನ ಜವಾಬ್ದಾರಿಗಳು ಇತ್ಯಾದಿ ಹೆಚ್ಚು ಸವಾಲಿನ ಫಲಿತಾಂಶಗಳನ್ನು ಎದುರಿಸಬೇಕಾಗಿ ಕಂಡುಬರಬಹುದು. ಪ್ರೀತಿಯ ಗ್ರಹವಾಗಿರುವ ಶುಕ್ರವು ಹಿಮ್ಮುಖ ಸ್ಥಿತಿಯಲ್ಲಿ 11ನೇ ಮನೆಯಲ್ಲಿ ಆಕ್ರಮಿಸುತ್ತದೆ ಮತ್ತು ಶುಕ್ರವು 8 ಆಗಸ್ಟ್ 2023ರ ಸಮಯದಲ್ಲಿ ಅಸ್ತಂಗತವಾಗಿ 18 ಆಗಸ್ಟ್ 2023ರಂದು ಮತ್ತೆ ಉದಯಿಸುತ್ತದೆ. ಈ ಕಾರಣದಿಂದಾಗಿ ಸಂಬಂಧಗಳಲ್ಲಿ ಸಮಸ್ಯೆಗಳು ಮತ್ತು ಬಾಂಧವ್ಯದ ಕೊರತೆ ಉಂಟಾಗಬಹುದು. ಈ ತಿಂಗಳಿನಲ್ಲಿ ಉತ್ತಮ ಪರಿಹಾರವೆಂದರೆ ಪ್ರತಿ ಶನಿವಾರ ಶನಿ ಚಾಲೀಸವನ್ನು ಪಠಿಸಿದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.